ಬರಲಿಲ್ಲ. ಕಡಿಯಾಳಿ ಅದನ್ನೆಲ್ಲ ಈಗ ಏನು ಮಾಡಿದ್ದಾರೆ, ಒಂದೊಂದು ವರ್ಗದವರು ಆರಾಧನೆ ಮಾಡಿಕೊಂಡು ಅದು ನಮ್ಮದು ಕುಲದೇವರು ನಮ್ಮ ವಂಶದ ದೇವರು ಅಂತ ಇದೆಲ್ಲ ಮಾಡ್ಕೊಂಡು ಬಂದರು. ಆಗ ಮತ್ತೆ ಕೊರಗಜ್ಜ ಅನ್ನುವಂಥದ್ದು ಶಕ್ತಿ ಒಂದೊಂದು ಅವತಾರಕ್ಕೆ ಬಂದಂಥ ಶಕ್ತಿ ಈಶ್ವರನಿಂದ ಬಂದಿರುವಂತಹ ಭತ್ತವನ್ನು ಬಾಯಲ್ಲಿ ಹಾಕಿ ಏಳು ದಿವಸದ ಒಳಗೆ ಅದನ್ನು ಮೊಳಕೆ ಬರ್ಕೊಂಡು ಕುದೀತಿರುವಂತ ಎಣ್ಣೆಯಲ್ಲಿ ಹಾಕಿದಂತ ಕಬ್ಬಿಣದ ಗುಂಡನ್ನು ಕೈಯಲ್ಲಿ ವೀಳ್ಯದೆಲೆ. ಇಲ್ಲಿ ಮೂಲ ನಿವಾಸಿಗಳೇ ಅವರು ಬರೋಬ್ರು ಅಂದ್ರೆ ಅವ್ರು ಈ ಕಾಡಿನಲ್ಲಿ ಇರುವಂತ ಭತ್ತ ಬಿದಿರುಗಳ ತೆಗೆದು ಅದರಲ್ಲಿ ಇದು ಮಾಡಿಕೊಂಡು ಬದುಕೊಂಡ್ರು. ಮತ್ತೆ ಲಸ್ ಈ ಸೃಷ್ಟಿ ಅಧಿಕಾರಕ್ಕೆ ಪ್ರಧಾನವಾಗಿ ಕಡಿಯಾಳಿ ಮಹಿಷಮರ್ದಿನ ದೇವಿ, ಪರಶುರಾಮರಿಂದ ಪ್ರತಿಷ್ಠಳಾದಂಥ ದೇವಿ. ರಾಮಾಯಣ ಮಹಾಭಾರತದ ಕಥೆ ಮಾಡಿಕೊಂಡು ಕೋಟಿಗಳಲ್ಲಿ ದುಡಿದ್ರಲ್ಲ, ಯಾರು ಕೇಳ್ತಾರ? ನಮ್ಮವರೊಬ್ರು ಮಾಡಿದ್ರು ಒಂದು ಇದಾಯ್ತು ನೋಡಿ. ಇವಾಗ ಯೂಟ್ಯೂಬ್ ಅಲ್ಲಿ ನೋಡಿ, ಹನುಮಂತ ಚರಿತ್ರೆ ಬರ್ತದೆ, ಗಣಪತಿ ಚರಿತ್ರೆ ಬರ್ತದೆ.